ರಾಜ್ಯದ ಕಂದಾಯ ಸಚಿವರಾದಂಥ ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡ ಸಾಹೇಬರು ಈಗಾಗಲೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಅಂದರೆ, ಒಟ್ಟು 1700 ಹುದ್ದೆಗಳನ್ನು, ಅಂದರೆ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳನ್ನು ನಾವು ನೋಟಿಫಿಕೇಷನ್ನ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಹಾಗಾಗಿ ಇದು ಜಿಲ್ಲಾವಾರು ನೇಮಕಾತಿ ಆದ್ದರಿಂದ ಯಾವ ಜಿಲ್ಲೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವಿಲ್ಲಿ ನೋಡ್ಬೋದು ಇಲ್ಲಿ ಜಿಲ್ಲೆಗಳನ್ನು ಕೊಟ್ಟಿದ್ದಾರೆ. ಆನಂತರ ಆ ಜಿಲ್ಲೆಗೆ ಮಂಜೂರಾದಂಥ ಒಟ್ಟು ಹುದ್ದೆಗಳು ಮತ್ತು ಅದರಲ್ಲಿ ಖಾಲಿ ಇರುವಂಥ ಹುದ್ದೆಗಳು, ಅಂದರೆ ಈಗಾಗಲೇ ಕಾರ್ಯವನ್ನು ನಿರ್ವಹಿಸುವವರನ್ನು ಬಿಟ್ಟು ಉಳಿದಂಥ ಖಾಲಿ ಹುದ್ದೆಗಳು ಎಷ್ಟಿವೆ ಆ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಅನ್ನೋದನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಒಟ್ಟು 225 ಹುದ್ದೆಗಳು ಮಂಜೂರಾಗಿದ್ದು, ಅದರಲ್ಲಿ 31 ಹುದ್ದೆಗಳು ಇನ್ನೂ ಖಾಲಿ ಇರುವಂಥದ್ದು. ಹಾಗಾಗಿ 31 ಹುದ್ದೆಗಳಿಗೆ ಆ ಬೆಂಗಳೂರು ನಗರದಲ್ಲಿ ನೇಮಕಾತಿ ನಡೆಯುತ್ತೆ. ನಂತರ ಬೆಂಗಳೂರು ಗ್ರಾಮಾಂತರದಲ್ಲಿ 223 ಹುದ್ದೆಗಳು ಮಂಜೂರಾಗಿದ್ದು 52 ಹುದ್ದೆಗಳು ಖಾಲಿ ಇವೆ. ಶಿವಮೊಗ್ಗದಲ್ಲಿ 376 ಹುದ್ದೆಗಳು ಮಂಜೂರಾಗಿದ್ದು 96 ಹುದ್ದೆಗಳು ಖಾಲಿ ಇರುವಂಥದ್ದು. ತುಮಕೂರು ಜಿಲ್ಲೆಯಲ್ಲಿ 648 ಹುದ್ದೆಗಳು ಮಂಜೂರಾಗಿದ್ದು ಅದರಲ್ಲಿ 111 ಹುದ್ದೆಗಳು ಖಾಲಿ ಇವೆ. ದಾವಣಗೆರೆ ಜಿಲ್ಲೆಯಲ್ಲಿ ನೋಡ್ಬೋದು 266 ಹುದ್ದೆಗಳು ಮಂಜೂರಾಗಿದ್ದು 27 ಹುದ್ದೆಗಳು ಖಾಲಿ ಇರುವಂಥದ್ದು. ಕೋಲಾರ ಜಿಲ್ಲೆಯಲ್ಲಿ 305 ಹುದ್ದೆಗಳಿಗೆ ಮಂಜೂರಾದರೆ 44 ಹುದ್ದೆಗಳು ಅದರಲ್ಲಿ ಖಾಲಿ ಉಳಿದಿವೆ. ಚಿಕ್ಕಬಳ್ಳಾಪುರದಲ್ಲಿ 289 ಮಂಜೂರಾದ ಹುದ್ದೆಗಳು ಮತ್ತು 92 ಖಾಲಿ ಉಳಿದಂಥ ಹುದ್ದೆಗಳಾಗಿವೆ. ರಾಮನಗರದಲ್ಲಿ ಒಟ್ಟು 275 ಹುದ್ದೆಗಳು ಮಂಜೂರಾದರೆ 77 ಹುದ್ದೆಗಳು ಖಾಲಿ ಉಳಿದಿವೆ. ಚಿತ್ರದುರ್ಗದಲ್ಲಿ 356 ಹುದ್ದೆಗಳು ಮಂಜೂರಾಗಿದ್ದರೆ 99 ಹುದ್ದೆಗಳು ಖಾಲಿ ಇರುವಂಥದ್ದು. ಮೈಸೂರು ಜಿಲ್ಲೆಯಲ್ಲಿ 477 ಹುದ್ದೆಗಳು ಮಂಜೂರಾಗಿದ್ದರೆ 149 ಹುದ್ದೆಗಳು ಖಾಲಿ ಉಳಿದಿವೆ. ಅದೇ ರೀತಿಯಾಗಿ ಮಂಡ್ಯದಲ್ಲಿ 472 ಮಂಜೂರಾದ ಹುದ್ದೆಗಳಿದ್ದರೆ 94 ಹುದ್ದೆಗಳು ಖಾಲಿ ಇರುವಂಥದ್ದು. ದಕ್ಷಿಣ ಕನ್ನಡದಲ್ಲಿ 325 ಹುದ್ದೆಗಳು ಮಂಜೂರಾದರೆ 33 ಹುದ್ದೆಗಳು ಅದರಲ್ಲಿ ಖಾಲಿ ಉಳಿದಿವೆ. ಹಾಸನದಲ್ಲಿ 459 ಹುದ್ದೆಗಳು ಮಂಜೂರಾದರೆ 79 ಹುದ್ದೆಗಳು ಖಾಲಿ ಉಳಿದಿವೆ. ಚಿಕ್ಕಮಗಳೂರಿನಲ್ಲಿ 291 ಹುದ್ದೆಗಳು ಮಂಜೂರಾಗಿವೆ. ಅದೇ ರೀತಿಯಾಗಿ 52 ಹುದ್ದೆಗಳು ಖಾಲಿ ಇರುವಂಥದ್ದು. ಕೊಡಗಿನಲ್ಲಿ 131 ಹುದ್ದೆಗಳು ಮಂಜೂರಾದರೆ 28 ಖಾಲಿ ಇವೆ. ಚಾಮರಾಜನಗರದಲ್ಲಿ 258 ಹುದ್ದೆಗಳು ಮಂಜೂರಾದರೆ ಅದರಲ್ಲಿ 87 ಹುದ್ದೆಗಳು ಖಾಲಿ ಇರುವಂಥದ್ದು. ಉಡುಪಿಯಲ್ಲಿ 215 ಹುದ್ದೆಗಳು ಮಂಜೂರಾಗಿದ್ದರೆ 38 ಹುದ್ದೆಗಳು ಖಾಲಿ ಇರುವಂಥದ್ದು. ಬೀದರ್ನಲ್ಲಿ 325 ಮಂಜೂರಾಗಿದ್ದರೆ 42 ಖಾಲಿ ಇರುವಂಥದ್ದು. ಕಲಬುರಗಿಯಲ್ಲಿ 410 ಹುದ್ದೆಗಳು ಮಂಜೂರಾದರೆ ಅದರಲ್ಲಿ 144 ಹುದ್ದೆಗಳು ಖಾಲಿ ಇವೆ. ಅದೇ ರೀತಿಯಾಗಿ ಯಾದಗಿರಿಯಲ್ಲಿ 200 ಹುದ್ದೆಗಳು ಮಂಜೂರಾಗಿವೆ, 28 ಹುದ್ದೆಗಳು ಖಾಲಿ ಇರುವಂಥದ್ದು. ರಾಯಚೂರಿನಲ್ಲಿ 324 ಹುದ್ದೆಗಳು ಮಂಜೂರಾಗಿವೆ, ಅದರಲ್ಲಿ 62 ಖಾಲಿ ಇವೆ. ಕೊಪ್ಪಳದಲ್ಲಿ 193 ಹುದ್ದೆಗಳು ಮಂಜೂರಾಗಿವೆ, ಅದೇ ರೀತಿಯಾಗಿ 32 ಹುದ್ದೆಗಳು ಖಾಲಿ ಇರುವಂಥದ್ದು. ಬಳ್ಳಾರಿಯಲ್ಲಿ 427 ಹುದ್ದೆಗಳಲ್ಲಿ 14 ಹುದ್ದೆಗಳು ಮಾತ್ರ ಖಾಲಿ ಇವೆ. ಬೆಳಗಾವಿಯಲ್ಲಿ 649 ಹುದ್ದೆಗಳು ಮಂಜೂರಾಗಿವೆ, ಅದರಲ್ಲಿ 92 ಖಾಲಿ ಇರುವಂಥದ್ದು. ಬಾಗಲಕೋಟೆಯಲ್ಲಿ 297 ಮಂಜೂರಾದ ಹುದ್ದೆಗಳಿದ್ದರೆ ಅದರಲ್ಲಿ 12 ಮಾತ್ರ ಖಾಲಿ ಇರುವಂಥದ್ದು. ವಿಜಯಪುರದಲ್ಲಿ 274 21 ಹುದ್ದೆಗಳು ಮಾತ್ರ ಖಾಲಿ ಇವೆ. ಧಾರವಾಡದಲ್ಲಿ 235 ಹುದ್ದೆಗಳಲ್ಲಿ 14 ಹುದ್ದೆಗಳು ಮಾತ್ರ ಖಾಲಿ ಇರುವಂಥದ್ದು. ಗದಗಿನಲ್ಲಿ 232 ಹುದ್ದೆಗಳು ಮಂಜೂರಾದರೆ ಅದರಲ್ಲಿ 33 ಹುದ್ದೆಗಳು ಖಾಲಿ ಇರುವಂಥದ್ದು. ಹಾವೇರಿಯಲ್ಲಿ 295 ಹುದ್ದೆಗಳಲ್ಲಿ 37 ಹುದ್ದೆಗಳು ಮಾತ್ರ ಖಾಲಿ ಇವೆ. ಅದೇ ರೀತಿ ಉತ್ತರ ಕನ್ನಡದಲ್ಲಿ 337 ಹುದ್ದೆಗಳು ಮಂಜೂರಾದರೆ 78 ಹುದ್ದೆಗಳು ಮಾತ್ರ ಖಾಲಿ ಇರುವಂಥದ್ದು. ಒಟ್ಟಾರೆಯಾಗಿ ರಾಜ್ಯಾದ್ಯಂತ 9839 ಹುದ್ದೆಗಳು ಮಂಜೂರಾಗಿದ್ದರೆ ಅದರಲ್ಲಿ 1798 ಹುದ್ದೆಗಳು ಖಾಲಿ ಇವೆ. ಹಾಗಾಗಿ ಇನ್ನೂ 5-6 ತಿಂಗಳಲ್ಲಿ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಅಧಿಸೂಚನೆಯನ್ನು ಹೊರಡಿಸ್ತೀವಿ ಅಂತೇಳಿ ಮಾನ್ಯ ಕಂದಾಯ ಸಚಿವರಾದಂಥ ಶ್ರೀ ಕೃಷ್ಣ ಬೈರೇಗೌಡ ಸಾಹೇಬರು ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಇದು ಸೆಕೆಂಡ್ PUC ವಿದ್ಯಾರ್ಥಿ, ಅಂದರೆ ವಿದ್ಯಾರ್ಥಿಯಲ್ಲಿ ಗಳಿಸಿದಂಥ ಅಂಕಗಳ ಆಧಾರದ ಮೇಲೆ ನೇಮಕಾತಿ ಪ್ರೊಸೆಸ್ ನಡೆದಿತ್ತು. ಆ ಅಂಕಗಳ ಆಧಾರದ ಮೇಲೆ ಮೆರಿಟ್ ಲಿಸ್ಟನ್ನು ರೆಡಿ ಮಾಡಿ ರಾಜ್ಯ ಸರ್ಕಾರದ ಪ್ರಸ್ತುತ ರೋಸ್ಟರ್ ಬಿಂದು ಏನಿದೆ ಮೀಸಲಾತಿದ್ದು ಅದರ ಪ್ರಕಾರ ನೇಮಕಾತಿಯನ್ನು ಪೂರ್ಣಗೊಳಿಸ್ತಿದ್ರು. ಆದರೆ ಈಗ ಗ್ರಾಮ ಲೆಕ್ಕಾಧಿಕಾರಿ ನೇಮಕಾತಿಯ CND ರೂಲ್ಗೆ ತಿದ್ದುಪಡಿಯನ್ನು ತಂದು, ಅಂದರೆ ಪರ್ಸೆಂಟೇಜ್ ಮೇಲೆ ಏನು ನೇಮಕಾತಿ ನಡೀತಿತ್ತು ಅದನ್ನು ತೆಗೆದು ಈಗ ಎಕ್ಸಾಮನ್ನು ಮಾಡಿದ್ದಾರೆ. ಹಾಗಾಗಿ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಎಕ್ಸಾಮ್ಗೆ ಏನೇನಿದೆ ಸಿಲೆಬಸ್ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಮುಂದಿನ ವಿಡಿಯೋದಲ್ಲಿ. ಅದೇ ರೀತಿಯಾಗಿ ಗ್ರಾಮ ಲೆಕ್ಕಾಧಿಕಾರಿ ಅಂದ್ರೇನು, ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಯ ಕಾರ್ಯಗಳೇನು, ಮತ್ತು ಆನಂತರ ಅದರಲ್ಲಿ ಇರುವಂಥ ಸಿಲೆಬಸ್ ಏನು,
ಆ ಸಿಲೆಬಸ್ ಪ್ರಕಾರ ನಿಮಗೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡುವಂಥ ಕೆಲಸವನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಇದನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ರಾಜ್ಯದ ಕಂದಾಯ ಸಚಿವರಾದಂಥ ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡ ಸಾಹೇಬರು ಈಗಾಗಲೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಅಂದರೆ, ಒಟ್ಟು 1700 ಹುದ್ದೆಗಳನ್ನು ಅಂದರೆ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳನ್ನು ನಾವು ನೋಟಿಫಿಕೇಷನ್ನ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಹಾಗಾಗಿ ಇದು ಜಿಲ್ಲಾವಾರು ನೇಮಕಾತಿ ಆದ್ದರಿಂದ ಯಾವ ಜಿಲ್ಲೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೀವಿಲ್ಲಿ ನೋಡ್ಬೋದು ಇಲ್ಲಿ ಜಿಲ್ಲೆಗಳನ್ನು ಕೊಟ್ಟಿದ್ದಾರೆ. ಆನಂತರ ಆ ಜಿಲ್ಲೆಗೆ ಮಂಜೂರಾದಂಥ ಒಟ್ಟು ಹುದ್ದೆಗಳು ಮತ್ತು ಅದರಲ್ಲಿ ಖಾಲಿ ಇರುವಂಥ ಹುದ್ದೆಗಳು ಅಂದರೆ ಈಗಾಗಲೇ ಕಾರ್ಯವನ್ನು ನಿರ್ವಹಿಸುವವರನ್ನು ಬಿಟ್ಟು ಉಳಿದಂಥ ಖಾಲಿ ಹುದ್ದೆಗಳು ಎಷ್ಟಿವೆ ಆ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಅನ್ನೋದನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಒಟ್ಟು 225 ಹುದ್ದೆಗಳು ಮಂಜೂರಾಗಿದ್ದು ಅದರಲ್ಲಿ 31 ಹುದ್ದೆಗಳು ಇನ್ನೂ ಖಾಲಿ ಇರುವಂಥದ್ದು. ಹಾಗಾಗಿ 31 ಹುದ್ದೆಗಳಿಗೆ ಆ ಬೆಂಗಳೂರು ನಗರದಲ್ಲಿ ನೇಮಕಾತಿ ನಡೆಯುತ್ತೆ. ನಂತರ ಬೆಂಗಳೂರು ಗ್ರಾಮಾಂತರದಲ್ಲಿ 223 ಹುದ್ದೆಗಳು ಮಂಜೂರಾಗಿದ್ದು 52 ಹುದ್ದೆಗಳು ಖಾಲಿ ಇವೆ. ಶಿವಮೊಗ್ಗದಲ್ಲಿ 376 ಹುದ್ದೆಗಳು ಮಂಜೂರಾಗಿದ್ದು 96 ಹುದ್ದೆಗಳು ಖಾಲಿ ಇರುವಂಥದ್ದು. ತುಮಕೂರು ಜಿಲ್ಲೆಯಲ್ಲಿ 648 ಹುದ್ದೆಗಳು ಮಂಜೂರಾಗಿದ್ದು ಅದರಲ್ಲಿ 111 ಹುದ್ದೆಗಳು ಖಾಲಿ ಇವೆ. ದಾವಣಗೆರೆ ಜಿಲ್ಲೆಯಲ್ಲಿ ನೋಡ್ಬೋದು 266 ಹುದ್ದೆಗಳು ಮಂಜೂರಾಗಿದ್ದು 27 ಹುದ್ದೆಗಳು ಖಾಲಿ ಇರುವಂಥದ್ದು. ಕೋಲಾರ ಜಿಲ್ಲೆಯಲ್ಲಿ 305 ಹುದ್ದೆಗಳಿಗೆ ಮಂಜೂರಾದರೆ 44 ಹುದ್ದೆಗಳು ಅದರಲ್ಲಿ ಖಾಲಿ ಉಳಿದಿವೆ. ಚಿಕ್ಕಬಳ್ಳಾಪುರದಲ್ಲಿ 289 ಮಂಜೂರಾದ ಹುದ್ದೆಗಳು ಮತ್ತು 92 ಖಾಲಿ ಉಳಿದಂಥ ಹುದ್ದೆಗಳಾಗಿವೆ. ರಾಮನಗರದಲ್ಲಿ ಒಟ್ಟು 275 ಹುದ್ದೆಗಳು ಮಂಜೂರಾದರೆ 77 ಹುದ್ದೆಗಳು ಖಾಲಿ ಉಳಿದಿವೆ. ಚಿತ್ರದುರ್ಗದಲ್ಲಿ 356 ಹುದ್ದೆಗಳು ಮಂಜೂರಾಗಿದ್ದರೆ 99 ಹುದ್ದೆಗಳು ಖಾಲಿ ಇರುವಂಥದ್ದು. ಮೈಸೂರು ಜಿಲ್ಲೆಯಲ್ಲಿ 477 ಹುದ್ದೆಗಳು ಮಂಜೂರಾಗಿದ್ದರೆ 149 ಹುದ್ದೆಗಳು ಖಾಲಿ ಉಳಿದಿವೆ. ಅದೇ ರೀತಿಯಾಗಿ ಮಂಡ್ಯದಲ್ಲಿ 472 ಮಂಜೂರಾದ ಹುದ್ದೆಗಳಿದ್ದರೆ 94 ಹುದ್ದೆಗಳು ಖಾಲಿ ಇರುವಂಥದ್ದು. ದಕ್ಷಿಣ ಕನ್ನಡದಲ್ಲಿ 325 ಹುದ್ದೆಗಳು ಮಂಜೂರಾದರೆ 33 ಹುದ್ದೆಗಳು ಅದರಲ್ಲಿ ಖಾಲಿ ಉಳಿದಿವೆ. ಹಾಸನದಲ್ಲಿ 459 ಹುದ್ದೆಗಳು ಮಂಜೂರಾದರೆ 79 ಹುದ್ದೆಗಳು ಖಾಲಿ ಉಳಿದಿವೆ. ಚಿಕ್ಕಮಗಳೂರಿನಲ್ಲಿ 291 ಹುದ್ದೆಗಳು ಮಂಜೂರಾಗಿವೆ. ಅದೇ ರೀತಿಯಾಗಿ 52 ಹುದ್ದೆಗಳು ಖಾಲಿ ಇರುವಂಥದ್ದು. ಕೊಡಗಿನಲ್ಲಿ 131 ಹುದ್ದೆಗಳು ಮಂಜೂರಾದರೆ 28 ಖಾಲಿ ಇವೆ. ಚಾಮರಾಜನಗರದಲ್ಲಿ 258 ಹುದ್ದೆಗಳು ಮಂಜೂರಾದರೆ ಅದರಲ್ಲಿ 87 ಹುದ್ದೆಗಳು ಖಾಲಿ ಇರುವಂಥದ್ದು. ಉಡುಪಿಯಲ್ಲಿ 215 ಹುದ್ದೆಗಳು ಮಂಜೂರಾಗಿದ್ದರೆ 38 ಹುದ್ದೆಗಳು ಖಾಲಿ ಇರುವಂಥದ್ದು. ಬೀದರ್ನಲ್ಲಿ 325 ಮಂಜೂರಾಗಿದ್ದರೆ 42 ಖಾಲಿ ಇರುವಂಥದ್ದು. ಕಲಬುರಗಿಯಲ್ಲಿ 410 ಹುದ್ದೆಗಳು ಮಂಜೂರಾದರೆ ಅದರಲ್ಲಿ 144 ಹುದ್ದೆಗಳು ಖಾಲಿ ಇವೆ. ಅದೇ ರೀತಿಯಾಗಿ ಯಾದಗಿರಿಯಲ್ಲಿ 200 ಹುದ್ದೆಗಳು ಮಂಜೂರಾಗಿವೆ, 28 ಹುದ್ದೆಗಳು ಖಾಲಿ ಇರುವಂಥದ್ದು. ರಾಯಚೂರಿನಲ್ಲಿ 324 ಹುದ್ದೆಗಳು ಮಂಜೂರಾಗಿವೆ, ಅದರಲ್ಲಿ 62 ಖಾಲಿ ಇವೆ. ಕೊಪ್ಪಳದಲ್ಲಿ 193 ಹುದ್ದೆಗಳು ಮಂಜೂರಾಗಿವೆ, ಅದೇ ರೀತಿಯಾಗಿ 32 ಹುದ್ದೆಗಳು ಖಾಲಿ ಇರುವಂಥದ್ದು. ಬಳ್ಳಾರಿಯಲ್ಲಿ 427 ಹುದ್ದೆಗಳಲ್ಲಿ 14 ಹುದ್ದೆಗಳು ಮಾತ್ರ ಖಾಲಿ ಇವೆ. ಬೆಳಗಾವಿಯಲ್ಲಿ 649 ಹುದ್ದೆಗಳು ಮಂಜೂರಾಗಿವೆ, ಅದರಲ್ಲಿ 92 ಖಾಲಿ ಇರುವಂಥದ್ದು. ಬಾಗಲಕೋಟೆಯಲ್ಲಿ 297 ಮಂಜೂರಾದ ಹುದ್ದೆಗಳಿದ್ದರೆ ಅದರಲ್ಲಿ 12 ಮಾತ್ರ ಖಾಲಿ ಇರುವಂಥದ್ದು. ವಿಜಯಪುರದಲ್ಲಿ 274 21 ಹುದ್ದೆಗಳು ಮಾತ್ರ ಖಾಲಿ ಇವೆ. ಧಾರವಾಡದಲ್ಲಿ 235 ಹುದ್ದೆಗಳಲ್ಲಿ 14 ಹುದ್ದೆಗಳು ಮಾತ್ರ ಖಾಲಿ ಇರುವಂಥದ್ದು. ಗದಗಿನಲ್ಲಿ 232 ಹುದ್ದೆಗಳು ಮಂಜೂರಾದರೆ ಅದರಲ್ಲಿ 33 ಹುದ್ದೆಗಳು ಖಾಲಿ ಇರುವಂಥದ್ದು. ಹಾವೇರಿಯಲ್ಲಿ 295 ಹುದ್ದೆಗಳಲ್ಲಿ 37 ಹುದ್ದೆಗಳು ಮಾತ್ರ ಖಾಲಿ ಇವೆ. ಅದೇ ರೀತಿ ಉತ್ತರ ಕನ್ನಡದಲ್ಲಿ 337 ಹುದ್ದೆಗಳು ಮಂಜೂರಾದರೆ 78 ಹುದ್ದೆಗಳು ಮಾತ್ರ ಖಾಲಿ ಇರುವಂಥದ್ದು. ಒಟ್ಟಾರೆಯಾಗಿ ರಾಜ್ಯಾದ್ಯಂತ 9839 ಹುದ್ದೆಗಳು ಮಂಜೂರಾಗಿದ್ದರೆ ಅದರಲ್ಲಿ 1798 ಹುದ್ದೆಗಳು ಖಾಲಿ ಇವೆ. ಹಾಗಾಗಿ ಇನ್ನೂ 5-6 ತಿಂಗಳಲ್ಲಿ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಅಧಿಸೂಚನೆಯನ್ನು ಹೊರಡಿಸ್ತೀವಿ ಅಂತೇಳಿ ಮಾನ್ಯ ಕಂದಾಯ ಸಚಿವರಾದಂಥ ಶ್ರೀ ಕೃಷ್ಣ ಬೈರೇಗೌಡ ಸಾಹೇಬರು ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಇದು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿ ಅಂದರೆ ವಿದ್ಯಾರ್ಥಿಯಲ್ಲಿ ಗಳಿಸಿದಂಥ ಅಂಕಗಳ ಆಧಾರದ ಮೇಲೆ ನೇಮಕಾತಿ ಪ್ರೊಸೆಸ್ ನಡೆದಿತ್ತು. ಆ ಅಂಕಗಳ ಆಧಾರದ ಮೇಲೆ ಮೆರಿಟ್ ಲಿಸ್ಟನ್ನು ರೆಡಿ ಮಾಡಿ ರಾಜ್ಯ ಸರ್ಕಾರದ ಪ್ರಸ್ತುತ ರೋಸ್ಟರ್ ಬಿಂದು ಏನಿದೆ ಮೀಸಲಾತಿದ್ದು ಅದರ ಪ್ರಕಾರ ನೇಮಕಾತಿಯನ್ನು ಪೂರ್ಣಗೊಳಿಸ್ತಿದ್ರು. ಆದರೆ ಈಗ ಗ್ರಾಮ ಲೆಕ್ಕಾಧಿಕಾರಿ ನೇಮಕಾತಿಯ ಸಿ ಅಂಡ್ ರೂಲ್ಗೆ ತಿದ್ದುಪಡಿಯನ್ನು ತಂದು ಅಂದರೆ ಪರ್ಸೆಂಟೇಜ್ ಮೇಲೆ ಏನು ನೇಮಕಾತಿ ನಡೀತಿತ್ತು ಅದನ್ನು ತೆಗೆದು ಈಗ ಎಕ್ಸಾಮನ್ನು ಮಾಡಿದ್ದಾರೆ. ಹಾಗಾಗಿ ನೆಕ್ಸ್ಟ್ ಏನು ಮಾಡೋಣ ಅಂದರೆ
ಎಕ್ಸಾಮ್ಗೆ ಏನೇನಿದೆ ಸಿಲೆಬಸ್ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಮುಂದಿನ ವಿಡಿಯೋದಲ್ಲಿ. ಅದೇ ರೀತಿಯಾಗಿ ಗ್ರಾಮ ಲೆಕ್ಕಾಧಿಕಾರಿ ಅಂದ್ರೇನು, ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಯ ಕಾರ್ಯಗಳೇನು, ಮತ್ತು ಆನಂತರ ಅದರಲ್ಲಿ ಇರುವಂಥ ಸಿಲೆಬಸ್ ಏನು, ಆ ಸಿಲೆಬಸ್ ಪ್ರಕಾರ ನಿಮಗೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡುವಂಥ ಕೆಲಸವನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಇದನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.